ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈ ಸಿಂಪಲಾಗಿ ಪಾಸ್ತಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕರದ ಪುಡಿ. ನೋಡಿ, ಇಲ್ಲಿ ಪಾಸ್ತಾ ಮಸಾಲ ಯೂಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಒಂದು ಕಪ್ ಅಷ್ಟು ಪಾಸ್ತಾ ತೊಗೊಂಡಿದ್ದೀನಿ, ಇಲ್ಲಿ ಪ್ಯಾಕೆಟಲ್ಲಿ ಸಿಗುತ್ತೆ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಗಡ್ಡೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಎರಡು ಕ್ಯಾರೆಟ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್. ನೋಡಿ, ಇಲ್ಲಿ ಟೊಮೊಟೊ ಕೆಚ್ಚಪ್ ಯೂಸ್ ಮಾಡ್ತಿದ್ದೀನಿ, ಒನ್ ಟೇಬಲ್ ಸ್ಪೂನಷ್ಟು. ಗ್ರೀನ್ ಚಿಲ್ಲಿ ಸಾಸ್ ಕೂಡ ಒನ್ ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಿದ್ದೀನಿ. ಓಕೆ, ಇದನ್ನು ಮಾಡೋ ವಿಧಾನ ನೋಡೋಣ. ನೋಡಿ, ಮೊದಲನೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ. ಈ ನೀರಿಗೇ ಪಾಸ್ತಾ ಹಾಕ್ಕೊಳ್ಳಿ, ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಪಾಸ್ತಾನ. ಓಕೆ, ನೋಡಿ, ಇವಾಗ 10 ನಿಮಿಷ ಕಂಪ್ಲೀಟಾಗಿ ಆಗಿದೆ, ನೋಡೋಣ. ನೋಡಿ, ಪಾಸ್ತಾ ಚೆನ್ನಾಗಿ ಬೆಂದಿದೆ. ಇವಾಗ ಈ ಥರ ಒಂದು ಪಾಸ್ತಾ ತೊಗೊಂಬಿಟ್ಟು ನೋಡಿ, ಸ್ವಲ್ಪ ಸ್ಮೂತಾಗಿರುತ್ತೆ ಮತ್ತು ಇದು ಸ್ವಲ್ಪ ದಪ್ಪ ಕೂಡ ಆಗಿರುತ್ತೆ, ಅಂದರೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ. ಓಕೆ, ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಈ ಥರ ಸೋಸು ಪಾತ್ರೆಗೆ ಹಾಕಿ ಸೋಸ್ಕೊಂಬಿಡಿ. ಸ್ವಲ್ಪ ಇದು ಪಾಸ್ತಾ ತಣ್ಣಗಾಗಲಿ, ಇದಕ್ಕೆ ಮೇಲ್ಗಡೆ ಒಂದು 1/2 ಗ್ಲಾಸಷ್ಟು ತಣ್ಣೀರು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಬಿಡೋಣ, ಒಗ್ಗರಣೆಗೆ ರೆಡಿ ಮಾಡೋವರೆಗೂ. ಒಂದು ಪಾತ್ರೆಯಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಚೆನ್ನಾಗಾದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ನಂತರ ಇದಕ್ಕೇ ಈರುಳ್ಳಿ ಹಾಕ್ಕೊಳ್ಳಿ. ಇದನ್ನು 1 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ. ನಂತರ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಂತರ ಇದಕ್ಕೇ ಈ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನಂತರ ಇದಕ್ಕೇ ಟೊಮೊಟೊ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ. ನಂತರ ಇದಕ್ಕೇ ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೇ ಸಾಸ್ಗಳು ಹಾಕ್ಕೊಳ್ಳೋಣ. 1 ಟೇಬಲ್ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ಕೊಳ್ಳಿ, 1 ಟೇಬಲ್ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ತರಕಾರಿ ಕೂಡ ಸ್ವಲ್ಪ ಮೆತ್ತಗಾಗಿರಬೇಕು, ಇದಕ್ಕೇ ಪಾಸ್ತಾ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಪಾಸ್ತಾ ಹಾಕ್ಕೊಂಡ ನಂತರ ಇದಕ್ಕೇ ಪಾಸ್ತಾ ಮಸಾಲ ಹಾಕ್ಕೊಳ್ಳಿ. ಈ ಥರ ಮೇಲ್ಗಡೆ ಹಾಕೋದ್ರಿಂದ ಆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಓಕೆ, ನೋಡಿ, ಇದನ್ನು ಇವಾಗ ಮೇಲ್ಗಡೆ ಮುಚ್ಚಿ 1 ನಿಮಿಷದವರೆಗೂ ಸ್ವಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಓಕೆ, ನೋಡಿ, ಇಲ್ಲಿ 1 ನಿಮಿಷ ಕಂಪ್ಲೀಟಾಗಿ ಆಗಿದೆ ಇವಾಗಿದು, ನೋಡೋಣ. ನೋಡಿ, ಚೆನ್ನಾಗಿ ಬಂದಿದೆ ಪಾಸ್ತಾ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು. ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಂಬಿಡಿ.
ಓಕೆ, ನೋಡಿದ್ರಲ್ಲ ಈ ಪಾಸ್ತಾ ಮಾಡೋದು ಹೇಗೆ ಅಂತ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೀಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.